ಶದಯ ಹೆಣ್ಣಿವಳು ಓ ನಮ್ಮಿ ಝಾನ್ಸಿ ರಾಣಿ. ಭವಿಷ್ಯದ ಬಗ್ಗೆ ತುಂಬಾ ಚಿಂತೆ ಆಗ್ತಿದೆ ಮಹಾರಾಜ. ನೋಡಿ, ಶತ್ರುಗಳು ನಿಮ್ಗೆ ಎಷ್ಟು ಹತ್ರ ಇದ್ದಾರೆ, ಆದ್ರೆ ನಿಮ್ಗೆ ಯಾರು ಕಾಣಿಸ್ತಿಲ್ಲ. ಅವ್ರು ನಿಮ್ಗೆ ಕಾಣಿಸೋದಾದ್ರೂ ಹೇಗೆ? ಅದೇನೋ ಹೇಳ್ತಾರಲ್ಲ, ಯಾವ್ದಾದ್ರೂ ವಸ್ತು ನಮ್ ಕಣ್ಣಿಗೆ ತುಂಬಾ ಹತ್ರ ಇದ್ರೆ ಅದು ಎರಡೆರಡ ಕಾಣಿಸತ್ತಂತೆ. ಈ ರಾಜಪಾಠ ಸಾಮ ದಾನ ದಂಡ ಭೇದಗಳನ್ನ ಕಲ್ಸತ್ತಂತೆ. ಇವುಗಳನ್ನ ನಿಮ್ಮ ಶಸ್ತ್ರಗಳನ್ನಾಗಿ ಮಾಡಿಕೊಂಡು ನಿಮ್ಮ ಶತ್ರುಗಳನ್ನ ನಾಶ ಮಾಡಿ ಮಹಾರಾಜ. ಮತ್ತೆ ಒಂದು ಮಾತು ಸದಾ ನಿಮ್ಮ ನೆನಪಲ್ಲಿರಲಿ ಮಹಾರಾಜ, ಒಬ್ಬ ಸುಳ್ಳು ಮಿತ್ರ 100 ಶತ್ರುಗಳಿಗಿಂತ ಅಪಾಯಕಾರಿಯಾಗಿರ್ತಾನೆ. ನೀವೇ ನೋಡಿ, ನಿಮಗೆ ನಿಮ್ಮ ಶತ್ರು ಎಷ್ಟು ಹತ್ರ ಇದ್ದಾರೆ, ಆದ್ರೆ ನಿಮಗೆ ಕಾಣಿಸ್ತಾನೆ ಇಲ್ಲ. ಮತ್ ಕಾಣಿಸೋದೂ ಇಲ್ಲ ಬಿಡಿ. ಅದೇನೋ ಹೇಳ್ತಾರಲ್ಲ, ಯಾವುದೇ ವಸ್ತು ನಮ್ ಕಣ್ಣಿಗೆ ತುಂಬಾ ಹತ್ರ ಇದ್ದಾಗ ಅದು ನಮ್ಗೆ ಎರಡೆರಡ ಕಾಣಿಸತ್ತಂತೆ. ಈ ರಾಜಪಾಠ ಸಮಾಧಾನ ದಂಡ ಭೇದಗಳ ಅಧಿಕಾರಗಳನ್ನ ಕೊಡುತ್ತೆ. ಅದನ್ನೇ ಶಸ್ತ್ರವನ್ನಾಗಿ ಮಾಡಿ ಶತ್ರುವಿನ ವಿನಾಶ ಮಾಡಬೇಕು. ನಮ್ ತಾತ ಹೇಳ್ತಿರ್ತಾರೆ, ಒಬ್ಬ ಸುಳ್ಳು ಮಿತ್ರ 100 ಶತ್ರುಗಳಿಗಿಂತ ಅಪಾಯಕಾರಿಯಾಗಿರ್ತಾನೆ ಅಂತ. ದೊಡ್ಡ ತಪ್ಪನ್ನ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ರಾಜಗುರುಗಳೇ. ನಾನ್ ನಿಮಗೆ ಔಷಧಿ ತರೋದಕ್ಕೆ ಹೇಳಿದ್ದು, ಆದ್ರೆ ನೀವು ನನಗೆ ವಿಷ ತಗೊಂಡ್ ಬಂದಿದ್ದೀರಾ. ನಿಮ್ಮ ಮಗಳ ಮೇಲೆ ನಿಮ್ಗೆ ಪ್ರೀತಿ ಇಲ್ಲ ಅಂತ ಕಾಣುತ್ತೆ. ಹೌದು, ಚೆನ್ನಾಗಿದ್ದಾಳ ಅವಳು. ಯಾಕಂದ್ರೆ ಇನ್ನು ಮುಂದೆ ಅವಳು ಚೆನ್ನಾಗಿರೋದಿಲ್ಲ. ಉಡುಪಿನ ಮೇಲೆ ರಕ್ತ ಖಂಡಿತ ಇದೆ, ಆದ್ರೆ ಬೇರೆ ಯಾರ್ದೋ ನಿಮ್ಮ ಮಗಳ ಕುಂಡಲಿನಲ್ಲಿ ಅವಳ ರಕ್ತದಿಂದನೇ ಮುಳುಗೋಗಿರೋ ಅಂತ ಅವಳ ಉಡುಪು ನಿಮ್ಗೆ ಕಾಣಿಸ್ಲಿಲ್ವಾ? ಈ ಸೇವಕನಿಗೆ ನೀವು ಆದೇಶ ಮಾಡಿ. ಹೊರಡಿ ಹಾಗಾದ್ರೆ. ಮಹಾರಾಜರು ವಿವಾಹವಾಗುವುದಕ್ಕೆ ಒಂದು ಸೀದಾ ಸಾದಾ ಕನ್ಯೆನ ಹುಡುಕಿ. ಆ ಕನ್ಯೆ ಸಾಮಾನ್ಯ ಕುಟುಂಬದೊಳಗಿರ್ಬೇಕು, ಮತ್ತೆ ಅವಳಲ್ಲಿ ಯಾವುದೇ ತರಹದ ಆಕಾಂಕ್ಷೆಗಳು ಇರಬಾರ್ದು. ನಾವು ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ಹೆದರೋದಿಲ್ಲ. ಮಾತೃಭೂಮಿಗಾಗಿ ಪ್ರಾಣ ಕೊಡುವ ಮಕ್ಕಳ ತಂದೆ ತಾಯಿಯಾಗೋ ಭಾಗ್ಯ ನಮಗೆ ಸಿಕ್ಕಿದೆ. ನಮ್ಮ ಝಾನ್ಸಿಯ ಹಿತಕ್ಕಾಗಿ ಈಗಿರುವ ಪರಿಸ್ಥಿತಿಯನ್ನ ಸಂಭಾಳಿಸಲೇಬೇಕು. ಯಾಕೆ ಅಂದ್ರೆ ಝಾನ್ಸಿಗೆ ಮಣಿಕರ್ಣಿಕಾಳ ಅಂತ ಮಹಾರಾಣಿ ಬೇಕು. ನನಗೂ ಆಶ್ಚರ್ಯ ಆಗಿದೆ ಮಹಾರಾಣಿಯವರೇ, ಹೆಣ್ಮಕ್ಕಳನ್ನ ಮನೆ ಮಹಾಲಕ್ಷ್ಮಿ ರೂಪ ಅಂತ ಹೇಳ್ಬೋದು, ಸಾಕ್ಷಾತ್ ದೇವಿ ಸ್ವರೂಪ. ಅಂತಹ ಒಬ್ಬ ಸರಳ ಮತ್ತೆ ಮುಗ್ಧ ಲಕ್ಷ್ಮಿಯನ್ನ ನಾವು ಬಿಟ್ಟೂರಿನಿಂದ ನಮ್ಮ ಝಾನ್ಸಿಗೆ ಆಯ್ಕೆ ಮಾಡಿದ್ವಿ. ನಮಗೇನು ಗೊತ್ತಿತ್ತು, ಅವಳಲ್ಲಿ ದೇವಿ ಮಹಿಷಾಸುರ ಮರ್ದಿನಿ ರೂಪ ಕೂಡ ಇದೆ ಅಂತ. ಈಗ ನಿಮ್ಗೆ ಅರಿವಿಗೆ ಬಂದಿದೆ ಅಲ್ಲ, ಇಲ್ಲಿಂದ ಹೊರಡಿ, ನಿಮ್ಮ ತಪ್ಪನ್ನ ಸರಿಪಡಿಸ್ಕೊಳ್ಳಿ. ಈ ಮದುವೆ ಅಸಂಭವ ಅಂತ ಅವ್ರಿಗೆ ವಿಷಯ ಮುಟ್ಸಿ. ಈ ಮದುವೆ ನಿಲ್ಸೋದು ಈಗ ಅಸಂಭವ ಮಹಾರಾಣಿಯವರೇ. ಏನ್ ಹೇಳ್ತಾ ಇದ್ದೀರಾ ನೀವು? ಕ್ಷಮಿಸ್ಬೇಕು ಮಹಾರಾಣಿ, ಸ್ವಲ್ಪ ಶಾಂತಚಿತ್ತರಾಗಿ ಯೋಚನೆ ಮಾಡಿ. ಮಣಿಕರ್ಣಿಕಾ ಮೋರೋಪಂತವರ ಮಗಳಿರಬಹುದು.
ನನಗನ್ಸತ್ತೆ ಇದೇ ಸರಿಯಾದ ಸಮಯ ಒಳಗಡೆ ಹೋಗೋಕ್ಕೆ. ಎಲ್ಲ ಕಾರ್ಮಿಕರು ಕೂಡ ಆಚೆ ಹೊರಟೋಗಿದ್ದಾರೆ. ಅಲ್ಲೋಡಿ, ಬರೀ ಫಿರಂಗಿ ಸೈನಿಕರು ಓಡಾಡ್ತಿದ್ದಾರೆ. ನೀನು ಸರಿಯಾಗಿ ಹೇಳ್ತಿದ್ದೆ ತಾತ್ಯ, ಇನ್ನು ತಡ ಆಗ್ಬಾರ್ದು. ಹಾಗಾದರೆ ಮಹಾದೇವನ ಹೆಸರು ಹೇಳೋಣ, ಈ ಕಾರ್ಯಕ್ಕೆ ನಾವು ನಾಂದಿ ಹಾಡೋಣ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ನಿಮ್ ಕಾಲ್ಗಳಿಗೆ ಮೆಹಂದಿ ಹಾಕೊಂಡಿದ್ದೀರಾ? ಸಣ್ಣ ಸಣ್ಣ ಹೆಜ್ಜೆ ಯಾಕೆ ಇಡ್ತಾ ಇದ್ದೀರಾ? ಬೇಗ ಬೇಗ ನಡೀರಿ. ಹಾಗಾದ್ರೆ ಇದೇನ ಫಿಲ್ಮ್ ಕಾರ್ಖಾನೆ? ಇದರಿಂದಾಗಿ ಸಾವಿರಾರು ಹಳ್ಳಿ ಜನಗಳು ಮನೆಯಲ್ಲದೆ ಪರದೇಸಿಗಳಾಗಿದ್ದಾರೆ. ಮಹಾರಾಜರ ಕಣ್ಣಿಗೆ ಮಣ್ಣೆರಚಿ ನಶೆಯ ವ್ಯಾಪಾರ ಮಾಡ್ತಿದ್ದಾರೆ ಈ ಬ್ರಿಟಿಷರು. ಷಡ್ಯಂತ್ರ ಆಗಿತ್ತು ಮಹಾರಾಜರ ವಿರುದ್ಧ. ಒಬ್ಬ ತಂದೆಗೆ ತನ್ನ ಪುತ್ರಿಯ ಆಕ್ರೋಶ ನೋಡಿ ಸುಮ್ಮನಿರೋದಕ್ಕಾಗೋದಿಲ್ಲ. ಆದರೆ ಈ ಕ್ರಾಂತಿಕಾರಿ ಭಾರತ್ ನಿನ್ನ ದೇಶಭಕ್ತಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಜ್ವಾಲೆ ನಿನ್ನಲ್ಲಿ ನೋಡಿ ಹೆಮ್ಮೆ ಅನಿಸ್ತಾ ಇದೆ ಮಣಿ. ಮತ್ತದೇ ಬೆಂಕಿಯ ಕಿಡಿಯಿಂದ ಇವತ್ತು ಈ ದುಷ್ಟ ಬ್ರಿಟಿಷರ ಕಾರ್ಖಾನೆಗಳನ್ನು ಸುಟ್ಟು ಬೂದಿ ಮಾಡ್ತಾ ಇದ್ದೀವಿ ನಾವು. ಭಾರತೀಯರ ಹೃದಯಗಳಲ್ಲಿ ಸ್ವತಂತ್ರದ ಯಾವ ಬೆಂಕಿಯ ಜ್ವಾಲೆ ಇದೆ ಅದರ ಒಂದೇ ಒಂದು ಕಿಡಿ ಸಾಕು ಈ ಬ್ರಿಟಿಷರ ಕುತಂತ್ರಗಳನ್ನು ನಾಶ ಮಾಡೋದಕ್ಕೆ. ನಮ್ಮ ಮಣಿ ಸ್ವಾತಂತ್ರ್ಯದ ಎಂಥ ಬೆಂಕಿ ಅಂದರೆ ಅವಳು ಬರೀ ಝಾನ್ಸಿ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಬೆಂಕಿಯ ಜ್ವಾಲೆಯಾಗಿ ಹರಡ್ತಾಳೆ. ನಾವಿನ್ನು ಜೋರಾಗಿ ಓಡಬೇಕು ಮಿತ್ರ, ಬೇಗ ನಡಿ, ಇನ್ನೂ ಬೇಗ. ಮತ್ತೆ ಆ ಬೆಂಕಿಯ ಜ್ವಾಲೆಯಲ್ಲಿ ಆ ಫಿರಂಗಿಗಳು ಕಾಗದ ಸುಟ್ಟ ಹಾಗೆ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾರೆ. ಮಹಾರಾಜರೇ, ಈ ಫ್ಯಾಕ್ಟರಿ ಇನ್ನೂ ಸ್ಟಾಪ್ ಆಗಿಲ್ಲ. ನನಗೆ ಯಾರ ಅವಶ್ಯಕತೆಯೂ ಇಲ್ಲ. ನಾವು ಹೋಗ್ಬೇಕು ಇಲ್ಲಿಂದ. ಯಾರೋ ಬರ್ತಿದ್ದಾರೆ ಅನ್ಸುತ್ತೆ, ಬನ್ನಿ.